ಗಟ್ಟಿಮೇಳ ಸೀರಿಯಲ್ನಲ್ಲಿ ಇನ್ನೇನು ಆರತಿ ವಿಕ್ಕಿ ಗಟ್ಟಿಮೇಳದ ಸದ್ದು ಕೇಳಿಸಲಿದೆ ಈ ನಡುವೆ ವೇದಾಂತ್ಗೆ ಸಾಹಿತ್ಯ ಜೊತೆ ನಿಶ್ಚಿತಾರ್ಥ ಮಾಡಿಸಿ ವೀಕ್ಷಕರಲ್ಲಿ ಕುತೂಹಲದ ಜೊತೆಗೆ ಬಿಗ್ ಶಾಕ್ನ ನೀಡಿದೆ ಸೀರಿಯಲ್ ತಂಡ ಹೌದು ಗಟ್ಟಿಮೇಳ ಸೀರಿಯಲ್ ಆರಂಭವಾಗಿ ಒಂದು ವರ್ಷ ಆಗಿದೆ ಒಂಚೂರು ಬೋರ್ ಆಗದಂತೆ ಸೀರಿಯಲ್ನ ಮುಂದುವರಿಸಿಕೊಂಡು ಬಂದಿದ್ದಾರೆ ನಿರ್ದೇಶಕರು ಇನ್ನೊಂದು ಗಮನಿಸಬೇಕಾದ ಅಂಶ ಏನಂದರೆ ವೇದಾಂತ್ ನಿಜವಾದ ತಾಯಿ ಸುಹಾಸಿನಿ ಅಲ್ಲ ಎಂಬ ಅನುಮಾನ ದಟ್ಟವಾಗಿ ಕಾಡುತ್ತೆ ಯಾಕಂದರೆ ಆರತಿ ವಿಕ್ಕಿ ಮದುವೆ ಸಮಾರಂಭದಲ್ಲಿ ವೇದಾಂತ್ ಒಂದು ಮಾತನ್ನ ಹೇಳ್ತಾನೆ ನಮ್ಮಮ್ಮ ವಿಕ್ಕಿನ ನನ್ನ ತೊಡೆ ಮೇಲೆ ಮಲಗಿಸಿ ಇವನು ನಿನ್ನ ತಮ್ಮ ಅಂತ ಹೇಳ್ತಾರೆ ಎಂಬುದಾಗಿ ಇನ್ನೊಂದು ಕಡೆ ವೇದಾಂತ್ ತಮ್ಮ ಆಗಿರುವ ಧ್ರುವ ಕೂಡ ನಾವಿಬ್ರು ರಕ್ತ ಹಂಚಿಕೊಂಡು ಹುಟ್ಟಿರುವ ಮಕ್ಕಳು ಅಂತ ಹೇಳಿರ್ತಾನೆ ಎಷ್ಟೇ ಆದರೂ ತಾಯಿ ತನ್ನ ಮಗ ಏನೇ ತಪ್ಪು ಮಾಡಿದರೂ ಸಹ ಕ್ಷಮೆ ಕೊಟ್ಟೆ ಕೊಡ್ತಾರೆ ಆದರೆ ಸುಹಾಸಿನಿ ಹಾಗೆ ಮಾಡಿಲ್ಲ ಹಾಗಾಗಿ ಈ ಅನುಮಾನ ಬಂದೇ ಬರುತ್ತೆ ಇದನ್ನು ಮುಂಬರುವ ಸಂಚಿಕೆಯಲ್ಲಿ ಕಾದ್ ನೋಡಬೇಕಷ್ಟೆ ಆದರೆ ಈಗ ಅಭಿಮಾನಿಗಳು ಕಾತ್ರದಿಂದ ಕಾಯ್ತಾ ಇದ್ದ ಆರತಿ ವಿಕ್ಕಿ ಮದುವೆ ಸಂಭ್ರಮದಲ್ಲಿ ಸುಹಾಸಿನಿ ವೇದಾಂತ್ಗೆ ಸಾಹಿತ್ಯ ಜೊತೆ ನಿಶ್ಚಿತಾರ್ಥ ಮಾಡಿಸಿ ಅಮ್ಮು ವೇದಾಂತ್ಗೆ ಬಿಗ್ ಶಾಕ್ನ ನೀಡಿದ್ದಾರೆ ಇಬ್ಬರ ಮನಸ್ಸಲ್ಲೂ ಪ್ರೀತಿ ಇದ್ರೂ ಅದನ್ನು ಹೇಳಿಕೊಳ್ಳಲಾಗದೆ ಈಗ ಮನಸ್ಸೊಳಗೆ ನೋವನ್ನು ಅನುಭವಿಸ್ತಾ ಇದ್ದಾರೆ ಅಮ್ಮು ಹಾಗೂ ವೇದಾಂತ್ ಆದರೆ ಮುಂಬರುವ ಎಪಿಸೋಡ್ನಲ್ಲಿ ಕೊನೆಗೂ ಅಮ್ಮು ವೇದಾಂತ್ಗೆ ಐ ಲವ್ ಯು ಅಂತ ಹೇಳಿಯೇ ಬಿಡ್ತಾಳೆ ಹೌದು ಅಮ್ಮು ತನ್ನ ಪ್ರೀತಿಯನ್ನ ವೇದಾಂತ್ಗೆ ಹೇಳಿದ್ದಾಳೆ ಇದನ್ನು ನೋಡಿದ ಅಭಿಮಾನಿಗಳು ಇದು ಕನಸಾಗದೇ ಇರಲಿ ಅಂತ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ ಒಂದು ವೇಳೆ ಅಮ್ಮು ಪ್ರೀತಿಯನ್ನ ಹೇಳಿದ ಬಳಿಕವಾದ್ರೂ ಸಾಹಿತ್ಯ ಹಾಕಿರುವ ರಿಂಗ್ನ ಎಲ್ಲರ ಮುಂದೆ ಎಸೆಯುತ್ತಾನ ಅಥವಾ ಎಲ್ಲರ ಮುಂದೆ ಅಮ್ಮುನ ವೇದಾಂತ್ ಎಂಗೇಜ್ ಮಾಡಿಕೊಳ್ತಾರೆ ಎಂಬ ಪ್ರಶ್ನೆಯನ್ನ ಕೂಡ ಅಭಿಮಾನಿಗಳು ತಮ್ಮಲ್ಲಿಯೇ ಹಾಕಿಕೊಳ್ತಾ ಇದ್ದಾರೆ ಒಟ್ಟಿನಲ್ಲಿ ಅಮ್ಮು ಪ್ರೀತಿಯನ್ನ ಹೇಳಿದಾಳೆ ಆದರೆ ಇದು ಕನಸಾಗದಿ ಇರಲಿ ಅನ್ನೋದು ವೀಕ್ಷಕರ ಆಶಯ ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಮಾಸ್ಟರ್ ಕನ್ನಡ ಟಿವಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ